ಎಲ್ಲರಿಗೂ ನಾವಿವಾಗ ಜಗನ್ಮೋಹನ ಆರ್ಟ್ ಗ್ಯಾಲರಿ ಹತ್ರ ಇದ್ದೇವೆ ಸೊ ಒಳಗಡೆ ವಿಡಿಯೋ ಮತ್ತು ಫೋಟೋಸ್ ಇಂಥ ಅಲ್ಲೋ ಇಲ್ಲಂತೆ ಸೊ ನೋಡುವ ಎಂತ ಆಗ್ತದೆ ಅಂತ ಒಳಗಡೆ ಹೋಗ್ತಾಯಿದ್ದೀವಿ ಆವಾಗಲೇ ಹೇಳಿದಾಗೆ ಒಳಗಡೆ ಯಾವುದಕ್ಕೂ ಅಲ್ಲೋ ಇಲ್ಲ ಸೊ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಹಳೆ ಕಾಲದ ಪೇಂಟಿಂಗ್ಸ್ಗಳು ಮತ್ತು ಈ ರಾಮಾಯಣ ಮಹಾಭಾರತ ಅದರದ್ದೆಲ್ಲದು ಪೇಂಟಿಂಗ್ಸ್ ಅದು ಬಿಟ್ಟಿದ್ರೆ ಈ ಮೊದಲಿನ ಕಾಲದ ರಾಜರೆಲ್ಲ ಯಾವ ಥರ ದರ್ಬಾರ ಎಲ್ಲ ನಡೆಸ್ತಾಯಿದ್ರು ಮತ್ತು ಹಳೆ ಹಳೆ ಐಟಮ್ಗಳು ಅವರಂಥ ಫರ್ನಿಚರ್ಗಳು ಮತ್ತು ಅವರು ಯೂಸ್ ಮಾಡ್ತಿದ್ದಂಥ ಐಟಮ್ಗಳು ಮತ್ತು ಇದರದ್ದು ಮತ್ತು ಸಂಗೀತಕ್ಕೆ ಯೂಸ್ ಮಾಡ್ತಿದ್ದಂಥ ತಬಲ ವೀಣೆ ಕೊಳಲು ಅಂಥದ್ದೇ ಎಲ್ಲ ಇದ್ದದ್ದೆಲ್ಲ ಸೊ ಇಲ್ಲಿ ಒಳಗಡೆ ನಿಮಗೆ ತೋರಿಸುವಂತ ಅಂದ್ಕೊಂಡ್ರೆ ಈ ಥರ ಆಯಿತು ಸೊ ಖುದ್ದಾಗ ನೀವೇ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಸೊ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಸೊ ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಸೊ ಒಬ್ಬರು ಆರ್ಗನೈಸ್ ಮಾಡಿದರು ಅದರಲ್ಲಿ ಹೋಗ್ತಾರಂಥದ್ದು ನೋಡುವ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಗೊತ್ತಿಲ್ಲ ಹೋಗುವ ನೀವ್ ಅದ್ರಲ್ಲೇ ಪಳಗಿದ್ದೀರಾ ಬಿಡಿ ನಮ್ಮ ಕೈಯಲ್ಲ ಆಗಲ್ಲ ಟ್ರೈ ಮಾಡ್ಬೇಕು ಸರ್ ಅಷ್ಟೇ ಒಂದು ಹಾಫ್ ಅನ್ ಅವರ್ನಲ್ಲಿ ಟ್ರೈ ಮಾಡಿದ್ರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ಬರ್ಸೋದ್ರೆ ಆಗೋದು ಟೈಮ್ ಬಸ್ ಕೇಳಿಬಿಡಿ ಸ್ಮೆಲ್ ಉಂಟಾ ಒನ್ ಟ್ವೆಂಟಿ ಅಂತ ಸೊ ಇವಾಗ ನಾವು ಮೃಗಾಲಯಕ್ಕೆ ಹೋಗ್ತಾ ಇದ್ದೀವಿ ಜಯಚಾಮರಾಜೇಂದ್ರ ಒಡೆಯರ್ ಮೃಗಾಲಯ ಸೊ ಪ್ರವೇಶ ಶುಲ್ಕ ಟಿಕೆಟ್ ಎಲ್ಲ ಈ ಥರ ಇರುತ್ತೆ ನೋಡಿ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಬಂದಾಯಿತು ಸೊ ಪರ್ ಪರ್ಸನಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ಈ ಕ್ಯಾಮ್ರಾಗೆ ಕೂಡ ಒಂದು 100 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ನೋಡು ಇವಾಗ ಓಪನ್ ಆಯ್ತು ಅಷ್ಟೇ ಸೊ ಒಳಗೆ ಹೊಡಿ ಹೋಗು ಫುಲ್ ಕ್ರೌಡ್ ಇದೆ ಕ್ರೌಡ್ ಮತ್ತೊಂದು ಇಂಪಾರ್ಟೆಂಟ್ ಏನು ಮಾಸ್ಕ್ ಕಂಪಲ್ಸರಿ ಸೊ ಮಾಸ್ಕ್ ಒಂದು ಹಾಕೊಳ್ಳುವ ಟಿಕೆಟ್ ಹೇ ಬ್ರೋ ಕ್ಯಾಮ್ರಾ ಥ್ಯಾಂಕ್ ಯು ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಸೊ ಸ್ಟಾರ್ಟಿಂಗ್ ಇಲ್ಲೇ ಬರುತ್ತೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಸೊ ಅಲ್ಲಿ ಸೈಡಲ್ಲಿ ಕೂತುಂಟದು ಹಕ್ಕಿ ದಾಸಮಂಗಟ್ಟೆ ಹಕ್ಕಿ ಅಂತೆ ಸೊ ಅದು ಕಾಣ್ತಾ ಇದೆ ನಿಮಗೆ ಸೆಲ್ಫಿ ಸ್ಟಿಕ್ ಕೂಡ ಯೂಸ್ ಮಾಡಲಿಕ್ಕಿಲ್ಲ ಯಾಕಂದರೆ ಪ್ರಾಣಿಗಳೆಲ್ಲ ಆ ಸ್ಟಿಕ್ ನೋಡಿ ಹೆದರ್ಕೊಳ್ತಾರಂತ ಸ್ಟಿಕ್ನೂ ಅಲೋ ಮಾಡ್ತಾ ಇಲ್ಲ ಸೊ ಭರ್ಜಿಗಾರ ಅಂತ ಇದು
ಮನೇಲಿ ಯೂಸ್ ಮಾಡುವಂಥ ಹಕ್ಕಿಗಳೆಲ್ಲ ಇದೆಲ್ಲ ಲವ್ ಬರ್ಡ್ಸ್ ಅಂತ ಸೇಲ್ ಮಾಡ್ತಾರೆ. ಬಿಳಿ ನವಿಲ್ ನೋಡಿದ್ರ ಹೋಲ್ ಕಾಣ್ತಿದ್ದೆ ನೋಡಿ ಬಿಳಿ ನವಿಲ್ ಇದ್ದಾರಲ್ಲ ಮನ್ಸರಲ್ಲಿ ಇದ್ದಾರಲ್ಲ ಅವ್ರ ಸಹ ಒಂಥರ ವಿಚಿತ್ರ ಪ್ರಾಣಿ ಅಲ್ಲ. ಬಕ ಪಕ್ಷಿ ಸೊ ಅಲ್ಲಿದೆ ನೋಡಿ ಬಕ ಪಕ್ಷಿ ಅಂತಿದೆ. ಆಫ್ರಿಕನ್ ಗ್ರೇ ಪ್ಯಾರಟ್ ಅಂತೆ. ಸೊ ನೋಡಿ ಓ ಅಲ್ಲಿ ಕೂತ್ಕೊಂಡಿದ್ದೀವಿ ಮಾತ್ರ ನಿಮ್ಗೆ ಕಾಣಿಸ್ತಾ ಇರಲಿ ಕಷ್ಟ ಇದೆ. ಸೊ ಗೋಪುರದಲ್ಲಿ ಇದೊಂದು ಪ್ರಾಬ್ಲಮ್, ಝೂಮ್ ಹಾಕಿ ತೋರ್ಸೋದು ಭಾರಿ ಕಷ್ಟ. ಇದು ನೋಡಿ ಗೋಲ್ಡನ್ ಫೆಸೆಂಟ್ ಅಂತೆ. ಮಳೆ ಸ್ಟಾರ್ಟ್ ಆಯಿತು, ಲೆನ್ಸ್ ಮೇಲೆಲ್ಲ ಕವರ್ ಬಿಡ್ತಾ ಉಂಟು. ಸೊ ಇಲ್ಲಿ ನೋಡ್ಲಿಕ್ಕೆ ಸುಮಾರಿದೆ. ಸೊ ತೋರಿಸ್ತಾ ಹೋದರೆ ವೀಡಿಯೋ ಲೆನ್ಸ್ ಜಾಸ್ತಿ ಆಗ್ಬೋದೇನೋ. ಸೊ ಶಾರ್ಟ್ ಶಾರ್ಟ್ ಆಗಿ ತೋರಿಸ್ತೀನಿ, ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಇಲ್ಲೆಲ್ಲ ಹಕ್ಕಿಗಳೇ ಇರುವಂಥದ್ದು, ಮಿಲಿಟ್ರಿ ಮೆಕ್ಕ ಅಂತೆ. ಸೊ ಈಗ ಕಾಣ್ತಾ ಇಲ್ಲ ಸೌಂಡ್ ನೋಡಿ, ಅದು ಕೂಗ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ನೋಡೋಕೆ ಒಂದು ಅನಿಸೋದೇನೆಂದರೆ, ನಾವು ಈ ಕಾಡನ್ನೆಲ್ಲ ಬೆಳೆಸ್ತಾ ಇದ್ದರೆ, ಉಳಿಸ್ತಾ ಇದ್ದಿದ್ದರೆ, ನಾವು ಇವಾಗ ಈ ಥರ ಗೂಡಲ್ಲೆಲ್ಲ ಈ ಪ್ರಾಣಿಗಳನ್ನು ನೋಡೋ ಅವಶ್ಯಕತೆಯೇ ಇರಲಿಲ್ಲ. ಸೊ ಇದೆಲ್ಲ ನಶಿಸಿ ಹೋಗ್ತಿರೋವಂಥ ಪ್ರಾಣಿಗಳೆಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಗೂಡಲ್ಲಿ ನೋಡುವಂಥದ್ದಾಗಿದೆ. ಮಹಾ ಮಾಂಸಾಹಾರಿಗಳ ವಲಯ ಅಂತೆ. ಸೊ ಒಳಗಡೆ ಹೋಗುವ. ಅಲ್ಲಿ ಇದ್ದದ್ದು ಚಿರತೆ, ಅದು ಅಚ್ಚು ತುದಿಯಲ್ಲಿ ಹೋಗಿ ಕೂತ್ಕೊಂಡಿದ್ರಿಂದ ಏನು ಕಾಣಿಸೋದಿಲ್ಲ. ಜನರು ಈ ಥರ ಮುತ್ತಾಕೊಂಡು ನೋಡಿದ್ರಿಂದ ಅವುಗಳ ಹೆದರಿ ಆ ಸೈಡಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಸೊ ಗೋಪುರ ಕ್ಯಾಮರಾದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಮಾತ್ರ. ಸೊ ಹತ್ತಿರ ಇದ್ದರೆ ನೋಡ್ಬೋದಿತ್ತು. ಸೊ ಇಲ್ಲಿ ನೆನಪೇನಪ್ಪ ಅಂತ ಹೇಳಿದ್ರೆ, ಸೊ ಸಣ್ಣದಿರುವಾಗ ಒಂದು ಎಸ್ ಎಲ್ ಸಿ ಹತ್ರ ಇರುವಾಗ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ವಿ ಇಲ್ಲಿಗೆ. ಸೊ ಆವಾಗದ ಮಜಾನೇ ಬೇರೆ, ಅದಾದಮೇಲೆ ಇವಾಗನೇ ನಾನು ಬರ್ತಾ ಇರೋದು. ಸೊ ತುಂಬ ಚೇಂಜಸ್ ಆಗಿದೆ. ಇದರೊಳಗೆ ಸುಮಾರು 2-3 ಕಿಲೋಮೀಟ್ರಿಗಿಂತ ಜಾಸ್ತಿ ಇದೆ ಅನಿಸುತ್ತೆ. ಎಲ್ಲನೂ ನೋಡ್ಕೊಂಡು ಹೋಗೋಕ್ಕೆ ಸುಮಾರು ಹೊತ್ತು ಬೇಕಾಗುತ್ತೆ. ಸೊ ಮಳೆ ಬೇರೆ ಬರ್ತಾ ಇದೆ, ಬೇಗ ಬೇಗ ಮಾಡುವ. ನಮ್ಮ ಟೈಮ್ ಕೊಟ್ಟಿದ್ದು ಕೂಡ 12:00 ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ನೋಡಿಕೊಂಡು ಹೋಗುವ. ಗೊರಿಲ್ಲ ನೋಡಿ, ಈ ಝೀಬ್ರದ ಬಣ್ಣ ಇದೆಯಲ್ಲ, ಇದು ಬಿಳಿ ಮೇಲೆ ಕಪ್ಪಟ್ಟಿ ಇರುವಂಥದ್ದ ಅಥವಾ ಕಪ್ಪಿನ ಮೇಲೆ ಬಿಳಿ ಪಟ್ಟಿ ಇರುವಂಥದ್ದ, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬೃಂದಾವನ್ ಗಾರ್ಡನ್ ಒಳಗಡೆ ಈಗ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೆ. ಸೊ ಒಂದು ವಾರ ಆಯ್ತಂತೆ ಬಂದ್ ಮಾಡಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಬೃಂದಾವನ್ ಗಾರ್ಡನ್ಗೆ 4 ಚಿರತೆ ಒಳಗೆ ನುಗ್ಗಿದೆ ಅಂತೆ. ಸೊ ಅದರಲ್ಲಿ 1 ಚಿರತೆಯನ್ನು ಆಲ್ರೆಡಿ ಹಿಡ್ದಿದ್ದಾರಂತೆ. ಸೊ ಇನ್ನೂ 3 ಚಿರತೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಒಂದು ವಾರದಿಂದ ಬಂದ್ ಮಾಡಿ ಇಟ್ಟಿದ್ದಾರಂತೆ. ಸೊ ಇನ್ನು ಇವತ್ತು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ನೋಡುವ ನೆಕ್ಸ್ಟ್ ಎಲ್ಲಿಗಂತ. ಸೊ ಫೈನಲಿ ಜಿರಾಫೆ.